ಬಂಟ್ವಾಳ ತಾಲೂಕಿನ ರಾಯ್ ಸಮೀಪದ ಕೈತ್ರೋಡಿ ಕ್ವಾಲ್ಟ್ರಾಸ್ ಕೊರಗಜ ಕ್ಷೇತ್ರದಲ್ಲಿ ಮಂಗಳವಾರ ನಡೆದ ಚಂಡಿಕಾ ಯಾಗದಲ್ಲಿ ಮಹಾಶಿವಾಣಿ ಖ್ಯಾತಿಯ ಆನಂದ ಗುರುಜಿ ಪೂರ್ಣಾಹುತಿ ನೆರವೇರಿಸಿದರು. ಜಗತ್ತಿಗೆ ಮಹಾಮಾರಿಯಾಗಿ ಕಾಡಿದ ಕೊರೋನಾದಂತಹ ಸಂಕಷ್ಟಗಳನ್ನು ದೂರಗೊಳಿಸಿ ಜನತೆಗೆ ಬದುಕಿನಲ್ಲಿ ಸಮೃದ್ಧಿ ಕಾಣಲು ದೇವಿ ಆರಾಧನೆಯಿಂದ ಸಾಧ್ಯವಿದೆ ಎಂದು ಜೀ ಕನ್ನಡ ಮಹಾಶಿವಾಣಿ ಖ್ಯಾತಿಯ ಆನಂದ ಗುರುಜಿ ಹೇಳಿದ್ದಾರೆ. ಇಲ್ಲಿನ ರಾಯ್ ಸಮೀಪದ ಕೈತ್ರೋಡಿ ಕ್ವಾಲ್ಟ್ರಾಸ್ ಶ್ರೀ ಮಂತ್ರ ದೇವತೆ ಕೊರಗಜ ಕ್ಷೇತ್ರದಲ್ಲಿ ಮಂಗಳವಾರ ನಡೆದ ಚಂಡಿಕಾ ಯಾಗಕ್ಕೆ ಪೂರ್ಣಾಹುತಿ ನೆರವೇರಿಸಿದ ಬಳಿಕ ಅವರು ಆಶೀರ್ವಚನ ನೀಡಿದರು. ಕೊರಗಜ ದೈವ ಭಕ್ತರ ಸಂಕಷ್ಟ ಕಳೆಯಲು ಭಕ್ತಿಗೆ ತ್ವರಿತವಾಗಿ ಒಲಿಯುತ್ತಾನೆ ಎಂದು ಹೇಳಿದರು. ಪ್ರತಿಯೊಬ್ಬರ ಕಷ್ಟವನ್ನು ಅರಿತವರಿಗೆ ಶೀಘ್ರ ಪರಿಹಾರವನ್ನು ಕೊಡುವಂತಹ ಮಹಾನ್ ಚೇತನ ಶಕ್ತಿ ಕೊರಗಜ್ಜ. ಅಂತಹ ಕೊರಗಜ್ಜನ ಭಕ್ತ ನಾನು ಸಹಿತ. ಯಾಕೆಂದ್ರೆ ಕಳೆದ ಬಾರಿ ನಾನು ಮಂಗಳೂರಿಗೆ ಬಂದಾಗ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಅಲ್ಲೂ ಸಹಿತ ಕೊರಗಜ್ಜನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಒಂದು ವಾಗ್ದಾನ ಎಂಬತಕ್ಕಂಥದ್ದು ಅಥವಾ ಕೊರಗಜ್ಜನ ಆವೇಶ ಎಂಬತಕ್ಕಂಥದ್ದನ್ನ ನೋಡಿ ಆನಂದವಾಯಿತು. ಕೊರಗಜ್ಜನ ಪಾತ್ರಧಾರಿಗಳನ್ನು ಸಹಿತ ಆನಂದ ಆಯಿತು. ಹಾಗೆ ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮನಸ್ಸಂಕಲ್ಪನೂ ಅಲ್ಲಾಯಿತು. ಕಟೀಲು ಕ್ಷೇತ್ರದ ವೇದಮೂರ್ತಿ ಕಮಲಾದೇವಿ ಅಸರಣ ಮಾತನಾಡಿ ಚಂಡಿಕಾಯಾಗದಿದ್ದ ಸಮಸ್ತ ಭಕ್ತರಿಗೆ ಒಳಿತು ಉಂಟಾಗುತ್ತದೆ ಎಂದು ಹೇಳಿದರು. ವೇದಮೂರ್ತಿ ಸುಬ್ರಹ್ಮಣ್ಯ ಪಾರಡ್ಕರ್ ಗುಂಡಿಯಾಡ್ಕ ಮತ್ತು ರಾಧಾಕೃಷ್ಣ ಭಟ್ ಪೆದ್ದಮಲೆ ಮಾರ್ಗದರ್ಶನದಲ್ಲಿ ಚಂಡಿಕಾಯಾಗ ನೆರವೇರಿತು. ಇದೇ ವೇಳೆ ಕೊರಗಜ್ಜ ಭಕ್ತಿಗೀತೆ ಹಾಡಿ ಗಮನ ಸೆಳೆದ ಬಾಲ ಪ್ರತಿಭೆ ಕಾರ್ತಿಕ ಕಾರ್ಕಳ ಮತ್ತು ಅಶ್ವಥ ಎಲೆಯಲ್ಲಿ ಚಿತ್ರ ರಚಿಸಿದ ತಿಲಕ್ ಕುಲಾಲ್ ಮೂಡಬಿದ್ರೆ ಸಂಘಟಕ ಚಂದಪ್ಪ ಪೂಜಾರಿ ಇವರನ್ನ ಗುರುಜಿ ಸನ್ಮಾನಿಸಿದರು. ಭಕ್ತರ ಆರೋಗ್ಯ ಸಮಸ್ಯೆಗಳಿಗೆ ಗುರುಜಿ ಸ್ಥಳದಲ್ಲೇ ಪರಿಹಾರ ಸೂಚಿಸಿದರು. ಕ್ಷೇತ್ರದ ಧರ್ಮದರ್ಶಿ ಲೋಕೇಶ್ ದಂಪತಿ ಮತ್ತಿತರರು ಉಪಸ್ಥಿತರಿದ್ದರು. ಜಗದೀಶ್ ಕೊಯ್ಲ ಸ್ವಾಗತಿಸಿ ಪ್ರತೀಶ್ ಗೌರೀಶ್ ವಂದಿಸಿ ಕಾರ್ಯಕ್ರಮ ನಿರೂಪಿಸಿದರು. ಆರಂಭದಲ್ಲಿ ಚಂಡವಾದ್ಯ ಕಳಶ ಸಹಿತ ಆಕರ್ಷಕ ಮೆರವಣಿಗೆ ನಡೆಯಿತು. ರಾಯ್ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ಭಕ್ತರ ಕೋವಿಡ್ ತಪಾಸಣೆ ನಡೆಸಿದರು.